ದಯಮಾಡಿ ನಮ್ಗೆ ಸಹಕಾರ ಕೊಡ್ರಿ. ನಾವೇನೇನು ಭಯೋತ್ಪಾದಕ ಅಲ್ಲ, ನಾವೇನ್ ಟೆರರಿಸ್ಟ್ ಅಲ್ಲ. ಮಾಡ್ತಾ ಇಲ್ಲ, ನಾವು ಚಾ ಮಾಡ್ತಾ ಇದೀವಿ. ಯಾರಿಗೂ ನಾವು ಪಬ್ಲಿಕ್ ತೊಂದರೆ ಕೊಡ್ತಾ ಇಲ್ಲ. ದಯವಿಟ್ಟು ಕೈ ಮುಗಿದು ಹೇಳ್ಕೊತಾ ಇದೀವಿ. ನಮಗ್ ಬೆಂಬಲ ಇಲ್ಲ ರೀತಿ ಕೊಡಿ ನೀವು. ಇಲ್ಲಾಂದ್ರೆ ಸುಡೋಕಲ್ ಸರಿ ಮೇಲೆ ಹೊತ್ಕೊಂಡು ಕುಡಿತ ನೋಡ್ರಿ. ಯಾವ್ದಕ್ಕೆ ರೆಡಿ ಹೇಳ್ರಿ? ನಾವು ಚಾ ಚರ್ಚೆ ಮಾಡ್ತಾ ಇದೀವಿ ಅಲ್ಲ. ಚಾ ಕುಡ್ಕೊಂಡು ನಾವು ಚರ್ಚಾ ಕಾರ್ಯಕ್ರಮ ಹಾಕೋತಾರು. ಮನ್ ಕಿ ಬಾತ್ ಅಂತಾರು. ಎಲ್ಲಿದಾರೆ ಈ ಮನ್ ಕಿ ಬಾತ್? ಕಂಟ್ರಿ ಬಾತ್ ಐತೇನ್ರಿ? ಚಾಯ್ ಪೆ ಚರ್ಚಾನೂ ಇಲ್ಲ, ಮನ್ ಕಿ ಬಾತು ಇಲ್ಲ. ಇದೆಲ್ಲ ಏನಂತಂದ್ರೆ ಬರೀ ಬೇರೆ ಬಾತುಗಳ ಶುರು ಆಗಿಬಿಟ್ಟಿದೆ ಹೊರತಾಗಿ ರೈತರ ಪರವಾಗಿ ಯಾವ ಬಾತುಗಳು ಇಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೆ ಪೊಲೀಸ್ ಸಿಬ್ಬಂದಿ ಅವರೇ ಹಾಕ್ತೀರಿ ಬಾಡಿ ಎತ್ತಾಕೊಂಡು ಹೋದ್ರೆ ಈ ಸುಡೋ ತಲೆ ಮೇಲೆ ಇಟ್ಕೊಳ್ತೀನಿ ಬೇಕಾದ್ರೆ ನೋಡಿ ನೀವು. ಸ್ವಲ್ಪ ಸರಿ ರೋಹಿತ್ ಬಿಡ್ಲಿ. ये तीन कायदे आप वापस लेना क्यों बोले तो ये क्या है? किसान लोगों को और गरीब लोगों को बहुत ही नुकसानदायक ये है. आप ये कायदा ನರೇಂದ್ರ ಮೋದಿಗೆ ನಮ್ದು ಇವತ್ತು 100 ರೂಪಾಯಿ 200 ರೂಪಾಯಿ ಹಾಳು ಮಾಡಿರ್ಬೋದು ಪೊಲೀಸರು. ನಮಗೇನು ಬೇಜಾರಿಲ್ಲ, ಆದ್ರ ನಮ್ಮ ಮನಸ್ಸಿಗೆ ನೋವು ಮಾಡಿದೀರಾ? ನಾವು ಇಲ್ಲೇ ಕುಂಡಿರ್ತೀವಿ. ನಾವು ಬೇಕಾದ್ರೆ ಸಾಧ್ಯವಾದ್ರೆ ಉರುಳ ಸೇವೆ ಮಾಡಕ್ ನಾವು ರೆಡಿ ಆಗಿದೀವಿ. ಸಾಯಂಕಾಲವರೆಗೆ ಹೋರಾಟ ಮಾಡ್ತೇವೆ. ನಾವು ಬೆಳಗಿನ 6 ಗಂಟೆವರೆಗೆ ಮಾಡ್ತಾ ಇದೀವಿ. ಇದೇ ರೀತಿ ನಾವು ರೈತರಿಗೆ ಬೆಂಬಲ ಕೊಡ್ತೇವೆ. ನಾವು ಒಂದ್ರೆ ಹೇಳೋದಿಲ್ಲ ಬಸ್ ಸ್ಟ್ಯಾಂಡ್ ಇಂದ. ದಯವಿಟ್ಟು ಯಾರು ಯಾರು ಹೋಗ್ ಬೇಡ್ರಿ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ನರೇಂದ್ರ ಮೋದಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ನರೇಂದ್ರ ಮೋದಿಗೆ ಕಾಯ್ದೆಗಳು ವಾಪಸ್ ಆಗಲೇಬೇಕು. ಕಾಯ್ದೆಗಳು ವಾಪಸ್ ಆಗಲೇಬೇಕು. ರೈತ ವಿರೋಧಿ ಕಾನೂನುಗಳು ವಾಪಸ್ ಆಗಲೇಬೇಕು. ಎಪಿಎಂಸಿ ಕಾಯ್ದೆ ವಾಪಸ್ ಆಗಲೇಬೇಕು. ಸುಧಾರಣೆ ಕಾಯ್ದೆ ವಾಪಸ್ ಆಗಲೇಬೇಕು. ಸುಧಾರಣೆ ಕಾಯ್ದೆ ವಾಪಸ್ ಆಗಲೇಬೇಕು. ರೈತ ವಿರೋಧಿ ಕಾನೂನುಗಳು ವಾಪಸ್ ಆಗಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ.